ವಿಸಿಎಂ ಟಿವಿಗೆ ಸ್ವಾಗತ. ಕನಕಗಿರಿ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ಬರಗೂರು ಗ್ರಾಮದ ಮುಂತಾದವರು ಕನಕಗಿರಿ ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರಿದರು. ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನೇತ್ರಾವತಿ ಗಂಡ ಪಂಪಪತಿ ಹಾಗೂ ಇನ್ನಿತರ ಮುಂತಾದವರು ಪಾಲ್ಗೊಂಡು ಕನಕಗಿರಿ ಕ್ಷೇತ್ರದ ಶಾಸಕರಾದ ಶ್ರೀ ಬಸವರಾಜ ದೊಡಸೂರು ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಶಾಸಕ ಆಗ್ಯಾನ, ಎರಡು ಸಲ ಮಂತ್ರಿ ಆಗ್ಯಾನ. ಈ ದೇಶದ ಬಗ್ಗೆ, ರಾಷ್ಟ್ರದ ಬಗ್ಗೆ, ಸೌಧನ ಬಗ್ಗೆ, ಸಂವಿಧಾನದ ಬಗ್ಗೆ ಭಾಳಷ್ಟು ತಿಳ್ಕೊಂಡಂತ ಒಬ್ಬ ಮಾಜಿ ಮಂತ್ರಿ ಅಂತ ನಾನು ಭಾಳ ತಿಳ್ಕೊಂಡೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಇವ ಸಂವಿಧಾನ ಬರ್ದಾನ, ಸರ್ವಧರ್ಮರು ಒಂದೇ, ಸಮಬಾಳು ಸಮಪಾಲು ಅಂತ ಸಿಗ್ಬೇಕಂತೇನು ಸಂವಿಧಾನ ಬರ್ದಾನ. ಇವತ್ತು ಯಾವುದೇ ಒಬ್ಬ ನೌಕರಿ ಅಧಿಕಾರಿಗಳು ಬರ್ತಾರೆ, ಅವ್ರು ನಾವು ಆ ಧರ್ಮದಲ್ಲಿ ಈ ಧರ್ಮದಲ್ಲಿ ಅಂತ ನಾವು ಯಾರು ವಿಚಾರ ಮಾಡೋಲ್ಲ. ಅವರೆಲ್ಲರೂ ನೌಕರಸ್ತು ಒಂದೇ ಧರ್ಮದಲ್ಲಿ ಅಂತ ಭಾವಿಸ್ತೀವಿ. ಒಂದೇ ಧರ್ಮದಲ್ಲಿ ಅಭಿವೃದ್ಧಿ ಒಂದೇ ಧರ್ಮದಲ್ಲಿ ನ್ಯಾಯ ಕೊಡಿಸ್ತಾರೆ. ಕ್ಷೇತ್ರದಲ್ಲಿ ಗೊಂದಲ ಕಿರಿಕಿರಿಲ್ಲದಂಗೆ ಸುಧಾರಿಸ್ತಾರೆ ಎಂಬ ವಿಶ್ವಾಸನ ವಾಕ್ಯಂತೀವಿ. ಅದರಲ್ಲಿ ಸೋ ಜಾತಿ ಇನ್ನೊಂದು ಜಾತಿ ನನಗೆ ಗೊತ್ತಿಲ್ಲ, ನಮ್ಮ ಜಾತಿ ನನಗೆ ಗೊತ್ತಿಲ್ಲ ಅಂತ ನಾನು ಭಾವಿಸ್ತೀನಿ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಪ್ರತಿ ಸರ್ವಧರ್ಮ ನಾವು ಒಂದೇ. ಆದರೆ ಇವತ್ತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಲ್ಲಿ ತಾನೊಬ್ಬ, ನಾನು ಏನೂ ಮಾತಾಡಲ್ಲ, ಆದರೆ ಮುಟ್ಟಾಳದನಂತ ನಾನು ಭಾವಿಸ್ಬೇಕಾಗ್ತದೆ. ಅದಕ್ಕೆ ಮುಟ್ಟಾಳ ಅಂದ್ರೆ ಏನಂತ ನಮ್ಮ ಭಾಷೆಯಲ್ಲಿ, ಕಮ್ಯುನಿಟಿ ಬಗ್ಗೆ ಮಾತಾಡಿ, ಜಾತಿ ಬಗ್ಗೆ ಮಾತಾಡಿ, ಅಧಿಕಾರಿಗಳ ಬಗ್ಗೆ ಮಾತಾಡ್ತಲ್ಲ, ಒಬ್ಬ ಮಾಜಿ ಮಂತ್ರಿ ಮಾಜಿ ಶಾಸಕ ಭಾಳ ಮುಟ್ಟಾಳದನಂತ ನಾನು ಭಾಷೆ ಮಾಡ್ತಿದ್ವಿ. ಅವ್ರು ನಮ್ಮ ಸರ್ಕಾರ ಬಂದಾಗ ಅದಕ್ಕೇನಾದಂತ ದಂಡ ದೋಷಿದ್ರು ಕೂಡ ಅದಕ್ಕೇನಾದ್ರೂ ಟನ್ನಿನ ಲೆಕ್ಕ ಹಾಕಿ ಕಾಸಿ ದಂಡ ಹಾಕಿ ಕಳಿಸಂಥ ಕೆಲಸ ಇವತ್ತು ನಮ್ಮ ಸರ್ಕಾರ ಮಾಡುತ್ತೆ. ನಾವು ಸರ್ಕಾರಕ್ಕೆ ಅಭಿನಂದನೆ ಹೇಳ್ತೀನಿ, ಯಾಕಂದ್ರೆ ಉಸುಕಿನ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕಂತ ನಲ್ಲಿ ಯಾರು ಕಳ್ಳ ಓಡಿತಾರೆ. ತಾನೇನು ಭಾಳಷ್ಟು ದೊಡ್ಡ ಮನುಷ್ಯ ಹೇಳ್ತಾ ಇದ್ದೆ ನಾನು ಕೊಟ್ಟು ಕೂಡ ತಾನು ಮಾಡಿದಂಥ ಈ ಕ್ಷೇತ್ರ ಹಿಂಗೆ ಮಲ್ಕರ್ ನಾಗಪ್ಪ ಮಾಡಿದ್ದಿಲ್ಲ, ಕ್ಲಬ್ ಮಾಡಿದ್ದು ಸಾಲಣ್ಣ ನಾಗಪ್ಪಿಂದ ಕ್ಲಬ್ಗಳು ಇದ್ದಿಲ್ಲ. ತಾನು ಯಾವಾಗ ಇಂಡಿಪೆಂಡೆಂಟ್ 2008 ಆದ ಮ್ಯಾಗ ಈ ಕ್ಷೇತ್ರದಾಗ ಇಸ್ಕೊಟ್ಟು ಓಸಿ ಇಸ್ಕೊಟ್ಟು ಕ್ಲಬ್ಬು 100 ಬಾರ್ ಆಟ ನಡೆದಿತ್ತು. ಮತ್ತು ಅದು ಕೂಡ ನಾನು ಇದ್ದೀನಿ, ನಾನು 2010 ಈ ಕ್ಷೇತ್ರಕ್ಕೆ ಬಂದಾಗ ತನ್ನ ಅಧಿಕಾರದಲ್ಲಿ 100 ಬಾರ್ ಆಟ ಆಡಿಸ್ತಿದ್ದೆ ತಾನು, ಕ್ಲಬ್ ನಡೆಸ್ತಿದ್ದೆ ತಾನು, ಹಳ್ಳಿ ಹಳ್ಳಿಯಲ್ಲಿ ಇಲ್ಲದಂಥ ಅಂಗಡಿಯಲ್ಲಿ ಎಣ್ಣೆ ಕೊಡಿಸಿ ಕಾರ್ಯಕರ್ತರು ಕೂಡ ಮಾಡಿಸ್ತಿದ್ದೆ ತಾನು. ಫಸ್ಟ್ ತನ್ನಿಂದ ನಡೆದಿದ್ದು ಈ ಕ್ಷೇತ್ರದಲ್ಲಿ, ನನ್ನಿಂದ ನಡೆದಿಲ್ಲ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 15-16 ತಿಂಗಳು ಆಯಿತು. ಇಡೀ 2008 ನೀವು ನೋಡ್ರಿ, ಹಿಂದಕ್ಕೆ ಮಾಜಿ ಇವತ್ತೇನು ಇವತ್ತು ಮಾಜಿ ಶಾಸಕರಿದ್ದಾಗ ಯಾವ ಇಂಥವು ನಡೆದಿಲ್ಲ. ಇವತ್ತು ನಾವು ಸರ್ಕಾರ ಬಂದು ನಾವು ಕಂಟ್ರೋಲ್ ಮಾಡಿದ್ವಿ. ಪದ್ಯದ ಪ್ರಕಾರ ವಿಸ್ಪಟ್ಟ ಆಡಬೇಕು, ಪದ್ಯದ ಪ್ರಕಾರ ಬಿಟ್ಟು ಆಡಬಾರ್ದು. ಕಾನೂನು ಚೌಕಟ್ಟಿನಿಗೆ ಅಂತ ಇವತ್ತು ಎಷ್ಟೋರು ಸೀರಿಯಸ್ ಆಗಿ ಹೇಳ್ಯಾರ. ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಭಾಳ ಸೀರಿಯಸ್ ಆಗಿ ಹೇಳ್ದು ಕಾನೂನು ಚೌಕಟ್ಟಿನ ಬಿಟ್ಟು ಏನು ನಡೆಬಾರ್ದು. ಇವತ್ತು ಉಸಿಗಿಂದಂದು ಕೂಡ ಕಾನೂನು ಚೌಕಟ್ಟು ಬಿಟ್ಟು ಎಲ್ಲಿ ನಡೆದ್ರು, ಕಾನೂನು ಚೌಕಟ್ಟು ಬಿಟ್ಟು ಅಂತ ಹೇಳಿದ್ರೆ ನಾನು ನಮ್ಮ ಅಧಿಕಾರಿಗಳಿಗೆ ಹೇಳ್ತೀನಿ ಅಂತ ಸೀರಿಯಸ್ ಇದ್ದರೆ ಏನಾದ್ರು ಕ್ರಮ ತಗೋಬೇಕಾದ್ರೆ ತಗೊಂಬಂದ ಕೆಲಸ ನಮ್ಮ ಅಧಿಕಾರಿಗಳು ಮಾಡ್ತಾರೆ. ಭಾಳಷ್ಟು ಹೇಳಿದ್ರು ಇವತ್ತು ಇಡೀ ದೇಶದಲ್ಲಿ ಒಬ್ಬ ನಾವೇನಂತಂದರೆ ಇವತ್ತು ನಮ್ಮ ದೇಶದ ಕೇಂದ್ರದ ನಾಯಕರ ಬಗ್ಗೆ ಭಾಳಷ್ಟು ಮಾತಾಡ್ತಾ ಬಿಜೆಪಿಯಲ್ಲಿ ನಾಯಕರೇ ಇಲ್ಲ ಅಂತ ಹೇಳಿ ಅದು ಹೇಳಕ್ಕಾತಿಗೆ ಅನ್ನೋ ಸೌಜನ್ಯ ಇತ್ತು, ಮಾನ ಮರ್ಯಾದೆ ಇತ್ತು, ನನಗಂತ ಗೊತ್ತಿಲ್ಲ. ಬಿಜೆಪಿ ಸಾಕ್ಷಿ ಉತ್ತರ ಅದು ಒಂದೇ ಸಾಕ್ಷಿ. ಕಾಂಗ್ರೆಸ್ ಎಷ್ಟು ಬಂದವ, ಬಿಜೆಪಿ ಎಷ್ಟು ಬಂದವ, ಪ್ರಜಾ ಪಕ್ಷ ಎಷ್ಟು ಬಂದವ ಅಂತ ಇಡೀ ದೇಶಕ್ಕೆ ಗೊತ್ತಾದ ವಿಚಾರ. ಇಲ್ಲಿ ತಾನೇನಾಗಿರುತ್ತ ತನಗೆ ಬುದ್ಧಿಲ್ಲ ಅಂತ ನನಗೆ ಅನಿಸ್ತೈತಿ. ಎ ಪಿ ಎಂ ಸಿ ನಮ್ದೇ ಮಾಡ್ಕೊಂಡು ಎಂ ಪಿ ನಾವು ಗೆದ್ದಿ, ಎಮ್ ಎಲ್ ಎ ನಾವು ಗೆದ್ದಿ, ಹಲವಾರು ಪಂಚಾಯತಿ ನಾವು ಗೆದ್ದಿ, ಪಟ್ಟಣ ಪಂಚಾಯತಿ ಪುರುಷಕ್ಕೆ ತಂದು ಏನೈತಿ, ಏನು ಮೂಲ ಏನೈತಿ ಹೇಳು. ತನ್ನ ಮೂಲ ಏನು ಅಧಿಕಾರ ಕೈತ ಚುಕ್ಕ ನಡೆದಾನ ಏನೈತಿ, ಏನೂ ಇಲ್ಲ, ಖಾಲಿ ಶೂನ್ಯ ಬಗ್ಗೆ ಮಾತಾಡ್ತೀವಿ. ಅಧಿಕಾರ ತಗೊಂಡು ನಾವು ಆಡಳಿತ ಅಧಿಕಾರ ನರ್ತಕ ಮಾಡಿ ಅಧಿಕಾರ ಮಾಡಿ ನಂದ ಅಂತ ಹೇಳು ಏನೈತ. ನಾವು ಇಡೀ ಜನ 213,000 ಜನ ಅಭಿವೃದ್ಧಿ ಕಡೆ ಗಮನ ಕೊಟ್ಟು, ಅಭಿವೃದ್ಧಿ ಕಡೆ ಪ್ರೀತಿ ತೋರಿಸಿ, ಅಭಿವೃದ್ಧಿ ಕಡೆ ಪ್ರೀತಿ ಮಮಕಾರ ತೋರಿಸಿ ಇವತ್ತು ಪಕ್ಷಕ್ಕೆ ಸ್ವಾಗತ ಮಾಡ್ಕೊಂತೀನಿ ಜನ. ಇವತ್ತು ನಾವು ಈ ಪಕ್ಷದಾಗ ಇರಬೇಕು, ಒಳ್ಳೆ ಆಡಳಿತ ಕೊಡ್ತಾರೆ, ಪಕ್ಷ ಶಿಸ್ತುಬದ್ಧವಾದ ಪಕ್ಷ ಅಂತ ಸರ್ವಧರ್ಮದವರು ಕೂಡ ವಿಶ್ವಾಸ ತಗೊಂಡು ಪಕ್ಷಕ್ಕೆ ಬರ್ತಾ ಇದ್ರು. ನನಗೆ ನಾಚಿಗೆ ಬರಬೇಕು, ಜನ ಪಕ್ಷಕ್ಕೆ ಬರೋದು ನೋಡುತ್ತೆ ನನಗೆ ನಾಚಿಗೆ ಬರಬೇಕು. ಸಂಪ್ರದಾಯ ಇಲ್ಲ, ಪಕ್ಷಕ್ಕೆ ಸಿಸ್ಟಮ್ ಇಲ್ಲ ಅಂತೇನು ಮಾತಾಡ್ತಾನಲ್ಲ, ತನಗೆ ಈ ನಾಲ್ಕು ದಾಡಬೇಕಂದ್ರೆ ನಾಚು ಒಂದು ಸರ್ತಿ ನಾಲಿಗೆ ಸೀದಾ ಮಾಡಿದ್ರೆ ಊಟ ಬರ್ತದೆ. ಸ್ವಟ್ ಮಾಡಿದ್ರೆ ಮುಳುಚಿಸ್ತವ, ಸ್ವಟ್ ಮಾಡಿ ಮಾತಾಡಬಾರ್ದು, ಅದ್ರೆ ಡೆಂಗ ಮಾತು ಅಂತಾರೆ. ಅದಕ್ಕೆ ಡೆಂಗ ಮಾತು ಯಾರು ಜೀವನ ಮನುಷ್ಯ ಆಡಬೇಕು ಇದು ಎಷ್ಟು ಏನು ಇಲ್ಲ, ಏನು ತಾಲೂಕು ಪಂಚಾಯತಿ ಮಾಡಿದ್ರೆ ನಾನು ಮನುಷ್ಯ ಮಾಡಿದ್ರೆ ತಾಲೂಕು ಪಂಚಾಯತಿ ಎರಡೂ ಆಗ್ತಿದ್ದಿಲ್ಲ. ಇರ್ಲಿ ಬಿಡಪ್ಪ, ಇನ್ನು 4 ತಿಂಗಳು ಚುನಾವಣೆ ಐತಿ, ಎಂತಾರು ಲಂಚಾಯಿತಿ ಬರ್ತು ಅಂತ ಎಲ್ಲರೂ ಮಾತಾಡ. ಏನೈತಿ ಹೇಳು, ತನ್ನ ಮೂಲ ಏನೈತೆ ಹೇಳಿ, ಪಕ್ಷದ ಮೂಲ ಏನೈತೆ ಹೇಳಿ. ಇಡೀನು ದೊಡ್ಡ ಸುದ್ದಿ ಹೇಳ್ತಾರೆ, ನೀನು ಜಿಲ್ಲೆದಾರ, ನಾನು ಜಿಲ್ಲಾ ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಪಾಪ ಯಾವ ತಾಲೂಕಿನ ಕಾಂಗ್ರೆಸ್ ಅದು ನಾನು ಮಾಡಿದ್ದೀನಿ
ಇರ್ತಂತ ತಾನು ಮಾಡೋದು ಏನೈತಿ ತಂದಿ ಜಿಲ್ಲಾಧ್ಯಕ್ಷ ಆಗಿ ತನ್ನ ಕ್ಷೇತ್ರನೇ ಪಕ್ಷಿಲಿ ಆಹಾರ ಮನೆ ಸೇರೈತಿ. ಇನ್ನು ಮಾತಾಡೋ ಉದ್ದೇಶ ಏನಿಲ್ಲ ಆ ಮನುಷ್ಯ. ಇವೇನು ಮಾತಾಡಿವೆಲ್ಲ ಮುಟ್ಟಾಳ ಮಾತು ಅಂತ ನಾನು ಹೇಳ್ತೀನಿ. ನನ್ನಲ್ಲಿ ಭಾವಿಸ್ತೀನಿ ಇದೇನು ಹೇಳೇನಲ್ಲ ಸಂಪ್ರದಾಯ ಅಲ್ಲ. ಇವತ್ತು ಪಕ್ಷ ಇಡೀ ರಾಷ್ಟ್ರದಲ್ಲಿ ಇಡೀ ಜಗತ್ತೇ ಇಡೀ ಇಂಡಿಯಾದಲ್ಲಿ ಇದ್ದಂಥ ಬಿ ಜೆ ಪಿ ನಾಯಕರಿದ್ದಂಥ ಇವ್ರು ಯಾವ ರಾಷ್ಟ್ರದಲ್ಲಿ ಅಂತೇಳಿ ಪ್ರೀತಿಯಿಂದ ಅಪ್ಪಿಗೆಲ್ತಾ ಇದ್ದಾರೆ. ನಮ್ಮ ಪಕ್ಕದಂಥ ರಾಷ್ಟ್ರ ಹಲವಾರು ರಾಷ್ಟ್ರಗಳು ಇವತ್ತು ಆಡಳಿತ ಕೊಡೋದು ದೇಶದ ಪ್ರಧಾನ ಒನ್ ನಂಬರ್ದಲ್ಲಿ ಪ್ರತಿಯೊಬ್ಬ ಧರ್ಮದ ಮನುಷ್ಯ ಮಾತಾಡಬೇಕಂದ್ರೆ ಮನುಷ್ಯ ಒಂದು ಸ್ವಾಭಿಮಾನ ಸ್ವಾಭಿಮಾನ ಬಿಟ್ಟು ಮಾತಾಡಬಾರ್ದು. ಮೊನ್ನೆ ಹೇಳಿದ್ರು ಶಿರಾ ಬಹಳಷ್ಟು ಎರಡು ವಿಧಾನಸಭಾ ಕ್ಷೇತ್ರ ನಾವು ಗೆದ್ದೀವಿ. ಗೆದ್ದಂಥ ಸ್ಥಳದಲ್ಲಿ ಕೂಡ ಒಂದು ಬೂತ್ನಲ್ಲಿ ವೋಟ್ ಹಾಕಂತಾರ ಅಂತ ಹೇಳಿದ್ರು. ಮಾಜಿ ಸಭಾಪತಿ ಹತ್ರ ಒಂದು ಹೇಳಿ ಕೇಳ್ತು ನಮ್ಮ ಪಕ್ಷ ಇಡೀ ರಾಜ್ಯದಲ್ಲಿ ಈಕ ಆಗೈತಿ, ಕಾಂಗ್ರೆಸ್ ಪಕ್ಷ ಈಕ ಆಗತ್ತೆ ಅಂತ ಹೇಳಿ ಕಾಸು ಇಡೀ ಸಭಾಪತಿಯವರು ಹೇಳಿದ್ರು. ರಮೇಶ್ ಕುಮಾರ್ ಒಂದು ಮಾತಲ್ಲಿ ಹತ್ತಾರು ಸಲ ಹೇಳಿದ್ರು ವಾಟ್ಸಪ್ ಪೇಪರ್ ಗೊತ್ತಿದ್ರು. ಒಬ್ಬ ಮುಖ್ಯವಾದ ಮನುಷ್ಯ ಒಬ್ಬ ಈ ರಾಜ್ಯದ ಮಾಜಿ ಸಭಾಪತಿಯವರು ನಮ್ಮ ಪಕ್ಷ ಈಕಾಗತ್ತೆ ಅಂತ ಅವರೇ ಬಾಯಿಂದ ಹೇಳಕ್ಕಾಗ ಇವ್ರು ಏನೋ ಓಟಕ್ಕಿನ ಕಷ್ಟ ಗೆಲ್ತಾರಂತ ಈ ಮನುಷ್ಯ ಹೇಳ್ತಾನಂದ್ರೆ ಇನ್ನು ನಾವು ಏನು ಹೇಳಕ್ಕಾಗತ್ತೆ ಹೇಳಿ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ ಆ ಮನಸ್ಸು ಏನಿದ್ರು ಕೂಡ ಮಾತಿನ ಸಿಸ್ಟಮ್ ಇರಲಿ. 2023 ಮನೆಗೆ ಹೋಗ್ತಾನೆ ಅಂತ ನಾನು ಇವತ್ತು ಹೇಳ್ತಿದ್ದೀನಿ. ಸದ್ದಲ್ಲಿ ಮಾತು ಈ ಥರ ದೈವ ಮಾತು ಈ ಥರ ಏನಂತ ನಮ್ಮ ಭಾಷೆದಲ್ಲಿ ಹೇಳಬಾರ್ದು ನಾನು ಅದನ್ನು ಮಾತು ಹೇಳ್ತೇನೆ. ನಾನು ಫೈನಲ್ ಹೇಳ್ತೇನಮ್ಮ ಈ ಥರ ಮಾತಾಡೋದು ಸರಿಯಲ್ಲ ಸರಿಯಲ್ಲ. ಸೋಜಾತಿ ಅಂತ ತಾನು ಬಾಬಾ ಸಾಹೇಬ ಸಂವಿಧಾನದಲ್ಲಿ ತಾನೊಬ್ಬ ಮೀಸಲಾತಿಯಲ್ಲಿ ಬರೋಂಥ ಮನುಷ್ಯ ಈ ನಾವು ನಮ್ಮ ಪರಣ್ಣರಾಗೋದು ಇಲ್ಲ ಈ ಜಿಲ್ಲಾ ನಾಯಕರು ಹನುಮ ಹನುಮನಗೌಡರು ಎಲ್ಲರೂ ಸಾಹೇಬ್ ನಿಂತ ಮಾಡ್ತೀವಿ ಸರ್. ಬೇರೆ ರಾಜ್ಯದಲ್ಲಿ ಆಂಧ್ರ ತೆಲಂಗಾಣದ ಇಂಡಿವಿಜುವಲ್ ಆಗಿ ಸರ್ಕಾರ ಖರೀದಿ ಮಾಡ್ತೈತಿ. ನಾವು ಕೂಡ ಸರ್ಕಾರನ ಖರೀದಿ ಮಾಡಿದರೆ ರೈತಿಗೆ ಒಂದು ಬೆಲೆ ಸಿಗ್ತೈತಿ. ಭತ್ತದ ಬೆಲೆ ಆಗೋದು ಬಹಳಷ್ಟು ಇವತ್ತು ಭತ್ತ ಚೆನ್ನಾಗಿರೋದಂದೆ ಮಳೆ ಸರಿಗೆ ಭತ್ತ ಬೆಳೆ ಹೆಚ್ಚಿನ ರೀತಿ ಸಿಗೋದ್ರೆ ಈ ಥರ ಆದರೂ ರೈತರಿಗೆ ಲಾಸ್ ಆಗ್ತದೆ ಅಂತ ಹೇಳಿದಾಗ ನಾವು ಏನು ಲೇವ್ ತಗೊಂಬಂದು ಅಕ್ಕಿವಿ ಹೊರ ರಾಜ್ಯದಲ್ಲಿ ತಗೊಂತೀವಿ. ನಮ್ಮ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಎಲ್ಲ ಮಿಲ್ಲರ್ಸ್ನ ಕರೆಸಿ ಆ ಲೇವಿ ಹೊರಗಡೆ ರಾಜ್ಯದಲ್ಲಿ ತಗೊಂಬೋದು. ನಮ್ಮ ರಾಜ್ಯದಲ್ಲಿ ತಗೊಂಡ್ರೆ ರೈತಿಗೆ ಆ ಬೆಲೆ ಬರ್ತೈತಿ. ಲೇವಿ ಇವಾಗ ಬೇರೆ ಜೊತೆ ಕೋಟ್ಗಟ್ಟಲೆ ಹೊರಗಡೆ ತಗೊಂತೀವಿ ನಮ್ಮ ರಾಜ್ಯದಲ್ಲಿ ಖರೀದಿ ಮಾಡಿದ ಲೇವಿ ಕೂಡ. ಇವತ್ತು ಇಲ್ಲಿಗೆ ಏನಾಗ್ತೈತೆ ಅಂದ್ರೆ 64 ಸ್ವಲ್ಪ ಸಸ್ತಾ ರೇಟ್ ಸಿಗ್ತೈತೆ ಅಂತ ಒಂದು ಮಾಹಿತಿ. ಇವಾಗ ಏನಾಗುತ್ತೆ ಅಂದ್ರೆ 64 ರೇಟ್ಗೆ ಸೋಲಮ್ಮ ಬೇರೆ ಸ್ಥಳ ಸಿಗ್ತದೆ, ಒಳ್ಳೆ ಕ್ವಾಲಿಟಿ ಸಿಗ್ತದೆ. ಸೋಲಮ್ಮ ಎಷ್ಟು ಸ್ವೀಟ್ ಇರ್ತೈತಿ ಊಟ ಮಾಡಾಕ, ಅದೇ ಸ್ವೀಟು ಅದೇ ರುಚಿ ಬೇರೆ ಸ್ಥಳೀಯಾಗಿ ನಮ್ಮ ರಾಜ್ಯದಲ್ಲಿ ಇವತ್ತು ಭತ್ತ ರೈತ ಬೆಳೀತಿದ್ದೆಲ್ಲ ಅಂಥ ಅಕ್ಕಿಗಳ ಅಂಥ ಭತ್ತನ ನಾವು ಖರೀದಿ ಮಾಡಬೇಕು. 64 ರೇಟ್ ಸಿಗುತ್ತಂತ ಮನೆ ಮುಖ್ಯಮಂತ್ರಿಗೆ ಗೌರವದಿಂದ ಹೋಗಿ ಮನವಿ ಕೊಟ್ಟು ಕೇಳಿದ್ವಿ. ನೆಕ್ಸ್ಟ್ ಇಯರ್ನೆಲ್ಲ ಮೊನ್ನೆ ಟ್ರಾನ್ಸ್ಪೋರ್ಟ್ ಮೀಟಿಂಗ್ ಬರ್ತದೆ ಡಿಶಿಯರ್ ಅದು ಏನಾರು ಸಂದರ್ಭ ಬಂದರೆ ಆದ್ರೆ ಹಾಕು. ಬೇರೆ ರಾಜ್ಯದಲ್ಲಿ ಲೇವ್ ಬೇಡ, ನಮ್ಮ ರಾಜ್ಯದಲ್ಲಿ ಲೇವ್ ತಗೋರಿ. ಇಂಡಿವಿಜುವಲ್ ಕಾಂಗ್ರೆಸ್ ಇವತ್ತು ಅಲ್ಲ ಆಂಧ್ರ ತೆಲಂಗಾಣ ಯಾವ ರೀತಿ ಖರೀದಿ ಮಾಡ್ತೈತಿ ನಾವು ಖರೀದಿ ಮಾಡೋಣ, ನಮ್ಮ ಕಡೆಯಿಂದ ಮಿಲ್ಲರ್ಶಿಪ್ ಕೊಡೋಣ, ವ್ಯಾಪಾರಸ್ಥರಿಗೆ ಕೊಡೋಣ ಅಂತ ಮಾಡಿ ಆ ಕೆಲಸ ನಮ್ಮ ಸಾಹೇಬರು ನೆರವೇರಿಸ್ತಾರೆ ಅಂತ ಕೂಡ ನಮಗೆ ಭಾವನೆ ಇದೆ. ಯಾಕಂದರೆ ಅವ್ರಿಗೂ ಕೂಡ ರೈತ ಕುಟುಂಬದಲ್ಲಿ ಬಂದಾರ ನಾನು ನಿಮ್ಮ ಮಾತಿಲ್ಲ ಗಾಜೆ ಮಾತು ನಾನು ಅದರಲ್ಲಿ ಶಾಮಿಲ್ ಆಗಿದ್ರೆ ಪಾರ್ಟ್ನರ್ ಇದ್ದಾರ ಶಾಸಕರದಲ್ಲಿ ಇದನ್ನು ತಗೊಂಡಾರ ಶಾಸಕರದಲ್ಲಿ ಭಾಗಸ್ತರ ಇದ್ದಾರ ಹುಶಿನಲ್ಲಿ ಇರ್ಬೋದು ಇನ್ನೊಂದು ದಂಧೆಯಲ್ಲಿ ಕೂಡ ನಾನೇನು ಕ್ಲಬ್ನಲ್ಲಿ ದಂಧೆ ಇದ್ರೆ ಇಸ್ಪಟ್ನಂತ ರೆಕಾರ್ಡ್ ಕೊಡು ಅಂತ ಹೇಳಿ ಮಾತಾಡಿದ್ವಿ. ಖಾಲಿ ಮಾತಾಡೋದು ಬೇಡ. ಒಬ್ಬ ದೊಡ್ಡ ಮನುಷ್ಯ ಅಂತ ಜನರು ಒಬ್ಬರು ಇವತ್ತು ಒಂದು ಸಲ ಎರಡು ಸಲ ಶಾಸಕರ ಮೇಲೆ ನಿನ್ನ ದೊಡ್ಡ ಮನುಷ್ಯ ಅಂತ ಆಯ್ಕೆ ಮಾಡಿದ್ರೆ ಮಾತು ಯಾಕೆ ಹೇಳಬೇಕು ಹೇಳು? ನನ್ನ ತಲೆಗೆ ಕೊಟ್ಟು ಪಬ್ಲಿಕ್ನ ಒಪ್ಪಿಗೆ ಹೋಗ್ತೀನಿ. ಉಶಿನಲ್ಲಿ ಇರಲಿ, ರೈತ ಪಾರ್ಟಿ ಇರಲಿ, ಕ್ಲಬ್ ಇರಲಿ, ಓಎಸ್ ಇರಲಿ, ಇಂಥಲ್ಲಿ ಎಮ್ ಎಲ್ ಎ ಶಾ ಇದ್ರಲ್ಲಿ ಪಾರ್ಟ್ ಮಾಡಿದ್ರಂತ ಒಬ್ಬ ಜನರು ಕೂಡ ನಡೆಸ್ಬೇಕು. ಇಲ್ಲಿ ರೆಕಾರ್ಡನ್ನು ಕೊಡಬೇಕಲ್ಲ. ಅಲ್ಲಿ ನಾನು ಏನಾದರೂ ಮಾತಾಡಿಬಿಡ್ತೈತಿ ಅದನ್ನ ಮಾತಾಡಿದ ತಂದು ಸೌಜ ನಲ್ಲಲ್ಲ. ಮೂರು ಪಾಯಿಂಟ್ ಕೇಳಿ, ಉಸುಗು ಇಸ್ಪಟ್ಟು ಅದರಲ್ಲಿ ನನ್ನಲ್ಲಿ ಶಾಸಕರಲ್ಲಿ ಏನಾದ್ರು ಒಂದಾದ್ರೆ ಅಂತಲ್ಲಿ ಜನರನ್ನು ಹೇಳಬೇಕು, ಇಲ್ಲ ಒಂದು ರೆಕಾರ್ಡ್ ಅನ್ನು ಕೊಡ್ಬೇಕು. ಇದ್ರಲ್ಲಿ ನೋಡಿ ಶಾಸಕ ಮಾತಾಡಿದ್ರೆ ಅಂತ ಒಪ್ಸ್ಲಿ. ನಾನು ಹೌದಪ್ಪ ಮಾತಾಡಿದ್ರು ಶಾಸಕ ಮಾಜಿ ಶಾಸಕರಲ್ಲಿ ಕರೆಕ್ಟ್ ಐತಿ, ನಾನು ಮಾಡಿದ್ದು ತಪ್ಪತ್ತೆ ನಾನು ಒಪ್ಪಿಗೆ ಹೋಗ್ತೀನಿ. ಅದು ಗಂಡ ಮಾಡಿ ಸುಮ್ಮನೆ ಸೋತು ಕೌಡ್ನ್ಯಾಗ ಸೋತ್ ಬಿಟ್ಟೆನ ಕೌಡು ಹುಚ್ಚುರು ಯಾವ ಥರ ಮಾತಾಡ್ದು ಹುಚ್ಚುರು ಎರಡು ಮಾತಾಡ್ದು ಒಂದ್ಸಲ ಕೊಲ್ಲ ಹೋಗ್ತಾರೆ ಒಂದ್ಸಲ ಲಡ್ಯಾನ ಇರ್ತಾರೆ ಆ ಥರ ಮಾತಾಡ್ತಾ ಇದ್ದೇನೆ.
ಹುಚ್ಚರು ಒಂದು ಭಾಷೆದಲ್ಲಿ ಮಾತಾಡೋಲ್ಲ, ಎಷ್ಟು ಭಾಷೆದಲ್ಲಿ ಮಾತಾಡ್ತಾರೆ? ಹಿಂದೆ ಹೊಡೆದ್ರೆ ಕೊರತಲ್ಲಿ ಹೊಡಿತಾರೆ, ಮುಂದೆ ಹೋದ್ರೆ ಕಿಕ್ಕಿ ಕಿಲಿ 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 ನೆನೆತಾರೆ. ಅದಕ್ಕೆ ಏನಂತಾರೆ? ಹುಚ್ಚ ಅಂತಾರೆ. ಆ ಕಡೆಗೆ ಬರ್ತಾರೆ.